ಎಸ್ ಇನ್ನು ಮುಂದಿನ ಸುದ್ದಿ, ಮಳೆ ಎಲ್ಲ ಕಡೆ ಮಳೆ ಜೋರಾಗ್ತಾ ಇದೆ, ವಿಶೇಷವಾಗಿ ಡ್ಯಾಮ್ಗಳಿಗೆ ನೀರು ಹರಿದು ಬರ್ತಾ ಇದೆ. ಈ ಬಗ್ಗೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕಳೆದ ಒಂದು ವಾರದಲ್ಲಿ ಎಷ್ಟು ಮಳೆ ಆಗಿದೆ, ಏನೆಲ್ಲ ತೊಂದರೆ ಆಗಿದೆ ಅಂತ. ರಾಜ್ಯದಲ್ಲಿ ಇದುವರೆಗೆ ಮಳೆಗೆ 20 ಜನ ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿಯನ್ನು ಸಚಿವ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಹಂಚಿಕೊಂಡಿದ್ದಾರೆ. ಜೊತೆಗೆ 40ಕ್ಕೂ ಹೆಚ್ಚು ಜಾನುವಾರುಗಳು ಮೃತಪಟ್ಟಿದ್ದಾವಂತೆ. ಕುಮಟಾ ತಾಲೂಕಿನ ಬೆಳ್ಕುಳಿ ಗ್ರಾಮದಲ್ಲಿ ಮಾತನಾಡಿದ ಅವರು, ಕರಾವಳಿ ಭಾಗದಲ್ಲಿ ಮಳೆಯಿಂದ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ. ಮಂಗಳೂರು ಉಡುಪಿ ಜಿಲ್ಲೆಯಲ್ಲೂ ಕೂಡ ಜಿಲ್ಲಾ ವಸ್ತುವ ಸಚಿವ ಭೇಟಿ ಮಾಡಿ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಮಳೆ ಹಾನಿ ಸರ್ಕಾರದ ಪರಿಹಾರ ಕೊಡಲು ಸಿದ್ಧ ಆಗಿದೆ. ಹಾನಿಯಾದ ಮನೆಗಳಿಗೆ 1,25,000 ರೂಪಾಯಿ ಪರಿಹಾರವನ್ನು ಕೊಡಲಾಗುತ್ತೆ ಅಂತ ಕೃಷ್ಣ ಬೈರೇಗೌಡರು ಮಾಹಿತಿಯನ್ನು ಕೊಟ್ಟರು. ನೆರೆಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಅವರು, ಅಧಿಕಾರಿಗಳ ವರ್ಗಕ್ಕೆ ಚುರುಕು ಮೂಡಿಸಲು ಬೇಟೆ ಆಡ್ತಾ ಇದ್ದೇವೆ, ಸೂಕ್ತ ಮಾಹಿತಿಯನ್ನು ಕೊಟ್ಟಿದ್ದೇವೆ, ಬೇಗ ಬೇಗ ಕೆಲಸ ಮಾಡಿ ಅಂತ. ರಾಜ್ಯಕ್ಕೆ ಮುಂಗಾರು ಪ್ರವೇಶವಾಗಿದ್ದರೂ ಕೆಲವು ಜಿಲ್ಲೆಗಳಲ್ಲಿ ಮಳೆ ಕೊರತೆ ಇದೆ. ಜುಲೈ ಕೊನೆಯ ವಾರದಲ್ಲಿ ಕಾದು ನೋಡಿ ಮೋಡ ಬಿತ್ತನೆ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ತೇವೆ, ಕೇಂದ್ರದ ನಿಯಮಗಳ ಅನ್ವಯ ಮೋಡ ಬಿತ್ತನೆ ಬಗ್ಗೆ ಚಿಂತನೆಯನ್ನು ಮಾಡ್ತೀವಿ ಅಂತ ಕೃಷ್ಣ ಬೈರೇಗೌಡರು ಮಾಹಿತಿಯನ್ನು ಹೇಳಿದರು. ಆಮೇಲೆ ಭಾರೀ ಮಳೆಯಿಂದ ಉಂಟಾದ ಪ್ರವಾಹದಲ್ಲಿ ಕೊಚ್ಚಿ ಹೋಗಿ ಇಬ್ಬರು ಸಾವಿನ ಪ್ರಕರಣ ಕೂಡ ಬೆಳ್ಕುಟ್ಟಿ ಆಗಿತ್ತು. ಅಲ್ಲಿಗೆ ಭೇಟಿ ಕೊಟ್ಟು ಮೃತರ ಕುಟುಂಬಸ್ಥರಿಗೆ ಸಾಂತ್ವನವನ್ನು ಹೇಳಿದರು. ಇದೇ ವೇಳೆ ಮೃತರ ಕುಟುಂಬಗಳಿಗೆ ತಲಾ 5 ಲಕ್ಷ ರೂಪಾಯಿ ಪರಿಹಾರ ವಿತರಣೆಯನ್ನು ಕೂಡ ಮಾಡಿದರು. ಘಟನೆ ಸಂಬಂಧ ಮೃತರ ಕುಟುಂಬಸ್ಥರಿಂದ ಮಾಹಿತಿಯನ್ನು ಕಲೆ ಹಾಕಿದ್ದು ಕಂದಾಯ ಇಲಾಖೆ ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಜಿಲ್ಲೆಯಲ್ಲಿ ಮಳೆ ಹಾನಿಯ ಕುರಿತು ಚರ್ಚೆ ಮಾಡೋದಾಗಿ ಮಾಹಿತಿಯನ್ನು ಕೊಟ್ಟರು. ಮತ್ತೊಂದು ಕಡೆ ಸತೀಶ್ ಜಾರಕಿಹೊಳಿ ಕೂಡ ಈ ಬಗ್ಗೆ ಮಾತನಾಡಿದ್ದಾರೆ. ಸಚಿವರು ಕರಾವಳಿ ಭಾಗದಲ್ಲಿ ಅತಿ ಹೆಚ್ಚು ಮಳೆ ಆಗ್ತಿರೋ ಬಗ್ಗೆ ಮಾಹಿತಿಯನ್ನು ಕೊಟ್ಟಂತಹ ಬೆಳಗಾವಿಯಲ್ಲಿ ಮಾಹಿತಿ ಕೊಟ್ಟರು. ಕಾರವಾರದಲ್ಲಿ ಸೇತುವೆ ಬಿದ್ದಿರುವಂಥ ಮಾಹಿತಿ ಇದೆ, ಎಲ್ಲೆಲ್ಲಿ ಅನಾಹುತ ಆಗಿದೆ ಕೂಡಲೇ ಸರಿಪಡಿಸೋದಕ್ಕೆ ಸೂಚನೆ ಕೊಟ್ಟಿದ್ದೇವೆ. ಮಳೆಗಾಲದಲ್ಲಿ ಈ ಭಾಗದಲ್ಲಿ ಕೆಲಸ ಮಾಡಲು ಆಗೋದಿಲ್ಲ, ನವೆಂಬರ್ ನಂತರ ಕೆಲಸ ಮಾಡಿ ಸರಿ ಮಾಡ್ತೇವೆ ಅನ್ನೋ ಒಂದು ಮಾತನ್ನು ಹೇಳಿದ್ರು. ತಾತ್ಕಾಲಿಕವಾಗಿ ಏನು ಬೇಕೋ ಅದನ್ನು ವ್ಯವಸ್ಥೆ ಮಾಡ್ತೀವಿ. ಶಿರಾಡಿ ಘಾಟ್ ಸೇರಿದಂತೆ ಹಲವು ಕಡೆ ಭೂಕುಸಿತ ಆಗ್ತಾ ಇದೆ, ಅದಕ್ಕೆ ತಡೆಗೋಡೆ ನಿರ್ಮಾಣ ಮಾಡಲಾಗುತ್ತೆ. ಸರ್ಕಾರಕ್ಕೆ ಚಾಲೆಂಜ್ ಆಗಿತ್ತು ಇಂಥ ಟೈಮಲ್ಲಿ, ಸೊ ಅದನ್ನ ಮುಗಿಸ್ತೀವಿ. ಏನೋ ಅಗತ್ಯ ಬಿದ್ದರೆ ಉಡುಪಿ ಮತ್ತು ಮಂಗಳೂರಿಗೆ ಭೇಟಿ ಕೊಡ್ತೇನೆ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಕೂಡ ಹೇಳಿದರು. ಒಟ್ಟಿನಲ್ಲಿ ಮಳೆ ಜಾಸ್ತಿ ಆಗ್ತಾ ಇದೆ, ಬಟ್ ಒಂದು ಖುಷಿ ವಿಚಾರ ಏನಪ್ಪ, ಮಳೆ ಬರ್ತಾ ಇದೆ. ಬಟ್ ಬ್ಯಾಡ್ ನ್ಯೂಸ್ ಏನಪ್ಪ ಅಂದರೆ, ಬರೀ ಕರಾವಳಿ ಮತ್ತು ಮಲೆನಾಡಲ್ಲಿ ಮಾತ್ರ ಮಳೆ ಆಗ್ತಾ ಇದೆ, ಬೇರೆ ಕಡೆ ಮಳೆ ಆಗ್ತಾ ಇಲ್ಲ. ಸೊ ಒಂದು ಭಾಗದಲ್ಲಿ ಅತಿ ಹೆಚ್ಚು ಮಳೆಯಾಗಿ ಅವಾಂತರ ಸೃಷ್ಟಿಯಾದರೆ ಕೆಲವು ಭಾಗದಲ್ಲಿ ಮಳೆನೇ ಇಲ್ಲ, ಬರಗಾಲ ಜಾಸ್ತಿ ಆಗ್ಬೋದು ಅನ್ನೋ ಒಂದು ಕರಿಛಾಯೆ ಒಂದು ಕಾರ್ಮೋಡ ಕಾಡ್ತಾ ಇದೆ. ನೋಡೋಣ ಮಳೆ ರಾಯ ಏನು ಕೃಪೆ ತೋರ್ತಾನ ಇಲ್ವಾ ಅಂತ.